ಎಷ್ಟೇ ಭಾಳಷ್ಟು ತಂತ್ರಗಳು ಮಾಡಿದ್ರು ಸರಿ, ನಾವು ಸರ್ಕಾರ ಮಾಡ್ತೀವಿ. ಎಪ್ಪತ್ತಲ್ಲ, 119 ಅಂತಾನು ಇನ್ನೊಬ್ರು ಹೇಳ್ಬೋದು, ಇನ್ನೊಬ್ರು 73 ಅಂತಾನು ಹೇಳ್ಬೋದು. ನೀವು ನೋಡ್ತಾ ಇದ್ದೀರಿ, ಕಾಯ್ದ ನೋಡಿ. ಸಮೀಕ್ಷೆಗಳ ಬಗ್ಗೆ ನಾವು ಮಾತಾಡೋದಿಲ್ಲ. ಇದುವರೆಗೂ ಸಮೀಕ್ಷೆಗಳು ನಡೆದಿರುವಂಥ ಸಂದರ್ಭಗಳಲ್ಲಿ ಎಷ್ಟು ಅದು ಹಿನ್ನಡೆ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ಯಾಕೆ ಸಮೀಕ್ಷೆಗಳೆಲ್ಲ ಸರಿಯಾಗಂಗಿದ್ದಿದ್ರೆ ಈಗಾಗಲೇ ಮತಗಳನ್ನ ಚಲಾಯಿಸೋದೇ ಬೇಕಾಗಿರಲಿಲ್ಲ. ಅವೆಲ್ಲ ಸುಳ್ಳು ನೋಡಿ. ಕರ್ನಾಟಕದ ಫಲಿತಾಂಶ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದ ಜನತೆಗೆ ಗ್ಯಾರಂಟಿಗಳು ವಂಚನೆ ಮಾಡಿರೋಂಥದ್ದಿದೆ. 5 ಗ್ಯಾರಂಟಿ ಘೋಷಣೆ ಮಾಡಿ ಇನ್ನೂ 1 ಗ್ಯಾರಂಟಿ ಉಳಿಕೆ ಆಗಿದೆ. ಜೊತೆಯಲ್ಲಿ ತೆಲಂಗಾಣಗೆ ಹೋಗಿ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ 5 ಅವರ್ ನಾವು ಕರೆಂಟ್ ಕೊಡ್ತಾ ಇದ್ದೀವಂತ. ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾರೆ ಇದು ಯಾರೋ ದಡ್ಡ ಬೆಂಗಳೂರಿಂದ ಬಂದ್ಬಿಟ್ಟು ಇಲ್ಲಿ ನಾನು 24 ಅವರನ್ನು ಕರೆಂಟ್ ಕೊಡ್ತಾ ಇದ್ದೀನಿ, ಇಲ್ಲಿ 5 ಅವರ್ ಅಂತ ಹೇಳ್ಬಿಟ್ಟು ಏನಂತ ದಡ್ಡ ಇರಬೇಕು ಅಂತ ಇದೇ ಪದ ಉಪಯೋಗಿಸಿದ್ದಾರೆ ಅಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗೆ. ಅಲ್ಲಿನ ಮುಖ್ಯಮಂತ್ರಿ ಹೇಳಿರೋಂಥ ಪದ ಇದು. ಇದನ್ನೇ ನಾನು ಹೇಳ್ತಾ ಇಲ್ಲ, ದಾಖಲೆ ಹೇಳ್ತಾ ಇರೋದು. ಇಷ್ಟು ದಡ್ತನದಲ್ಲಿ ಗ್ಯಾರಂಟಿಗಳು ಕೊಟ್ಟಿವತ್ತು ಪರಿಸ್ಥಿತಿ ಎಲ್ಲೋಗಿದೆ. ಬೆಂಗಳೂರಿನ ದುಡ್ಡು ಇಡೀ ರಾಜ್ಯಾದ್ಯಂತ ಗ್ಯಾರಂಟಿಗಳಿಗೆ ಹಂಚಿ ಇವತ್ತು ಬೆಂಗಳೂರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.